ಭಾರತದಲ್ಲಿ ಹುಟ್ಟದೆ ಇದ್ರೆ ಮೋಕ್ಷನೇ ಸಿಕ್ಕೋದಿಲ್ಲ, ಮೋಕ್ಷ ಇರೋದೇ ಅನುಮಾನ. ಎಲ್ಲೋಗ್ತದ್ರಲ್ಲಿ ಯಾರು ಮೋಕ್ಷ ಸಿಕ್ಕುತ್ತೆ? ನಾನು ಹೇಳಿದೆ ಒಂದ್ಸಲ, ಸ್ವಾಮಿ ನಮ್ಮ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಗೆ ನೀವು ಎಕ್ಸ್ಪ್ಲೇಷನ್ ಕೊಟ್ಟಂಗಾಯ್ತು. ಯಾಕೆಂದ್ರೆ ಎಲ್ಲರೂ ಮೋಕ್ಷ ಬೇಕು ಅಂತ ಇಲ್ಲೇ ಹೋಗ್ತವೆ ಹಾಳಾದ ಬಂದು ಬಂದು. ಒಂದು ಪುಸ್ತಕ ಬಂತು ಬಹಳ ವರ್ಷಗಳಾಯ್ತಾಗಲೇ, ಶತಾವಧಾನಿ ಗಣೇಶ್ ಬರೆದಿದ್ದದು. ಅವರು ನಮ್ಮ ವ್ಯೋಮ ವಿಶ್ವ ಎಲ್ಲದರಲ್ಲೂ ದಿಗ್ಗಜರು. ಅವರೊಂದು ಪುಸ್ತಕ ಬರೆದಿದ್ರು, ಭಾರತದ ಕ್ಷಾತ್ರ ಪರಂಪರೆ ಅಂತ. ಅದರಲ್ಲಿ ಎಲ್ಲಿಂದ ಹುಡ್ತಿದ್ರಪ್ಪ ಈ ಕ್ಷಾತ್ರ ಪರಂಪರೆ ಅಂತ ನಾನು ಓದ್ದೆ ಆ ಪುಸ್ತಕ. ನಾವು ಯಾವಾಗಲೂ ಯಾವುದರಲ್ಲೂ ಸೋಲ್ಲೇ ಇಲ್ವಂತೆ ಚರಿತ್ರೆ. ಮತ್ತೇನು ದಿನ ಬೆಳಗಾದ್ರೆ ನಿಂತ್ಕೊಂಡು ಅವನು ಬಂದು ನನ್ನನ್ನು ಹೆಕ್ಕತ್ತಿ ಸಿಕ್ಕಿದ ಭೈರಪ್ಪನವರ ಕಾದಂಬರಿಯಲ್ಲೆಲ್ಲ ಅದೇ ಬರೀತಾರೆ. ಅಂದರೆ ಕ್ಷಾತ್ರ ಪರಂಪರೆ ಅಂತ ಹೇಳ್ತಾ ಇದ್ದಿರಲ್ಲ, ಅದ್ರಲ್ಲಿ ನಂಬಿಕೆ ಇಲ್ಲ ನಿಮಗೆ? ಇವತ್ತಾದರೂ ಕ್ಷಾತ್ರ ಪರಂಪರೆ ಅನ್ನೋದ್ರಲ್ಲಿ ನಂಬಿಕೆ ಇದೆಯಾ? ನಾವು ಸೋಲ್ಲೇ ಇಲ್ಲ ಅಂತ ಹೇಳಿಕೊಂಡ್ರೆ ನಾನು ಇವಾಗ ಯಾರನ್ನು ದ್ವೇಷಿಸ್ತೀನೋ ಅವನನ್ನು ದ್ವೇಷಿಸ್ಕೊಂಡಿದ್ದರೆ ಸಾಕಾಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ನಿಷ್ಕ್ರಿಯತೆಗೆ ಏನೇ ಕಾರಣ ಇರಲಿ, ಯಾವುದೇ ಒಂದು ವಿಷಯವನ್ನು ನಮ್ಗೆ ಬೇಕಾಗೋ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು ನೋಡಿ. ಗೋಲ್ವಾಲ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಇದೆ, ಭಾರತದಲ್ಲಿ ಹುಟ್ಟದೆ ಇದ್ರೆ ಮೋಕ್ಷನೇ ಸಿಕ್ಕೋದಿಲ್ಲ, ಮೋಕ್ಷ ಇರೋದೇ ಅನುಮಾನ. ಎಲ್ಲೋಗ್ತದ್ರಲ್ಲಿ ಯಾರು ಮೋಕ್ಷ ಸಿಕ್ಕುತ್ತೆ? ನನಗಂತೂ ಸಿಕ್ಕಲ್ಲ, ಯಾಕಂದ್ರೆ ನನಗೆ ಆತ್ಮ ಅನ್ನೋದಿಲ್ಲ. ದೇಹ ಇದೆ, ಅದು ಇನ್ನೂ ಕೆಲಸ ಮಾಡ್ತಾ ಇದೆ. ಡಾಕ್ಟರ್ ಇನ್ನೂ ಜೀವಂತವಾಗಿ ಇಟ್ಕೊಂಡಿರೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ. ಅದು ಇನ್ನಾಗೋದಿಲ್ಲ ಅಂತ ಹೋಗ್ತೀನಿ ಅಂತ ಮುಗಿತಾರೆ. ನನಗೆ ಮೋಕ್ಷ ಸಿಕ್ಕೋದು, ಎಲ್ಲಿ ಹುಟ್ಟಿದ್ರು ಸಿಕ್ತಾ ಇರಲಿಲ್ಲ ಅದು, ಯಾಕಂದ್ರೆ ಸಿಕ್ಕ ಅದಕ್ಕೆ ಮಿಸ್ಕನ್ಸೆಪ್ಷನ್. ಭಾರತದಲ್ಲಿ ಹುಟ್ಟಿದ್ರೆ ಮೋಕ್ಷ ಸಿಕ್ಕೋದು, ಆದ್ರಿಂದಲೇ ಎಲ್ಲರೂ ಇಲ್ಲೇ ಹುಟ್ಟಬೇಕು. ನಾನು ಹೇಳಿದೆ ಒಂದ್ಸಲ, ಸ್ವಾಮಿ ನಮ್ಮ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಟ್ಟಂಗಾಯ್ತು. ಯಾಕೆಂದ್ರೆ ಎಲ್ಲರೂ ಮೋಕ್ಷ ಬೇಕು ಅಂತ ಇಲ್ಲೇ ಹೋಗ್ತವೆ ಹಾಳಾದ ಬಂದು ಬಂದು. ಯಾವ ವೈಜ್ಞಾನಿಕ ವೈಚಾರಿಕ ವಿಶ್ಲೇಷಣೆ ಆಯ್ತು? ಹಾಗಿದ್ರೆ ಉಳಿದ ದೇಶಗಳೆಲ್ಲ ಭಗವಂತ ಯಾಕೆ ಸೃಷ್ಟಿಸಿದ ಸರ್? ಯಾಕೆ ಮೋಕ್ಷ ಸಿಕ್ಕಲ್ಲ? ಮೋಕ್ಷ ಸಿಗ್ಬೇಕಾದ್ರೆ ಇಲ್ಲಿ ಹುಟ್ಟಬೇಕು. ಅದಕ್ಕೇನಾದ್ರೂ ಪ್ರೂಫ್ ಇದೆಯಂದ್ರೆ ನಾನು ಹೇಳಿಲ್ವಾ, ಗೋಲ್ವಾಲ್ಕರ್ ಹೇಳಿಲ್ವಾ, ಇಲ್ಲಿಲ್ಲ ಅದಕ್ಕಿಂತ ಪ್ರೂಫು. ಇಂಥ ಮತಿಭ್ರಷ್ಟವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತು ಬೇಕಾದಷ್ಟು. ಏನು ರಾಮಾಯಣದ ಇವರೇ ಮನಪಲಿ ಅನ್ನೋಂತ ಎಷ್ಟು ಜನ ರಾಮಾಯಣ ಓದಿದ್ದಾರೆ ಅಂತ ನೀವು ಪ್ರಯತ್ನ. ನಿನ್ನೆ ಯಾರೋ ನನ್ನನ್ನು ಬಯ್ಯುವಾಗ ಏನು ಹೇಳಿದ್ರು ಅಂದರೆ, ನಾನು ಶ್ರೀರಾಮಚಂದ್ರ ಅಂತ ಬರ್ತೀನಿ. ಶ್ರೀರಾಮಚಂದ್ರ ಅಂತ ಬರ್ತಿದ್ಯಾ ನೀನು? ಪೌರೋಹಿತ್ಯದ ಸಂಸ್ಕಾರ ಇನ್ನೂ ಇದೆ ನಿನ್ನಲ್ಲಿ, ಪುರೋಹಿತ ಶಾಹಿ ಮನಸ್ಸಿದೆ ನೀನು. ಒಂದು ಪದ್ಯ ಇದೆ ಸಂಸ್ಕೃತದಲ್ಲಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅರ್ಥ ಇಲ್ಲ ಅಷ್ಟು ಹೆಸರಿ. ಒಂದು ಬಹಳ ಸುಲಭ ಗ್ರಹಿಸ್ಬೇಕಾದ್ರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಅವನ್ನ. ಅವರ ಅಪ್ಪ ಅವನ್ ರಾಮ ಅಂತ, ಸುಮಂತ್ರ ಅವನನ್ನ ರಾಮಭದ್ರ ಅಂತ, ಅವನ ಹೆಂಡತಿ ಅವನ್ನ ನಾಥ ಅಂತ. ನೀವು ರಾಮಭದ್ರ ಅಂತ ಕರೆದ್ಬಿಟ್ರೆ ಸುಮಂತ್ ರಾಮ ಮುದ್ಕಲ್ವಾ? ದಶರಥನಿಗೇನೇ ಮಂತ್ರಿ ಆಗಿದ್ದು ನಾವು, ಅವನ ರಾಮಭದ್ರ ಅಂತ ಕರೀತಿದ್ದ, ರಾಮಚಂದ್ರ ಅಂತ. ಈ ಎಲಿಮೆಂಟ್ರಿ ಕಾನ್ಷಿಯಸ್ನೆಸ್ ಇಲ್ಲ ಇರ್ತಕ್ಕಂಥ ಅವರು ನಮ್ಮ ದೇಶದಲ್ಲಿ ಸಂಸ್ಕೃತಿಯ ಆರಾಧನೆಯ ಹೆಸರಿನಲ್ಲಿ ಬಂಡೆ ತಂದು ತಂದು ನಮ್ಮ ತಲೆ ಮೇಲೆ ಎಸಿತಾ ಇದ್ದಾರೆ. ಅದು ಗೊತ್ತಾಗದೆ ನಾವು ನನ್ನಂಥ ಅವ್ರಿಗೆ ಬೋಳ್ ತಲೆ ಆದ್ರಿಂದ ಇನ್ನು ಬೇಗ ಅರ್ಥ ಆಗಬೇಕಾಗಿತ್ತು. ಈ ಬಂಡೆಯನ್ನು ನಾವು ಸುರಿಸ್ಕೋತಾ ಇದ್ದೀವಲ್ಲ, ಚರಿತ್ರೆಯನ್ನು ಹೇಳೋದ್ರಲ್ಲಿ ಇರ್ಬೋದು. ಭೈರಪ್ಪನವರಂಥ ಮಹಾ ವಿದ್ವಾಂಸರು, ನನಗಿಂತ ಒಂದು ವರ್ಷ ಸೀನಿಯರ್ ಅಷ್ಟೇ ಅವನು, ನಾವೆಲ್ಲ ನೀನು ನಾನು ಮಾತಾಡ್ತಾ ಇದ್ದು ಕಾಲದಲ್ಲಿ, ಅವರು ಅವತ್ತಾಗಿರಲಿಲ್ಲ, ಇವತ್ತು ಹೀಗಾಗಿ ಆದರು.
ದ್ವೇಷ ಅನ್ನೋದನ್ನು ಯಾವ ರೀತಿಯಲ್ಲಿ ಮೈಗೂಡಿಸ್ಕೊಂಡ್ರು, ಮೊದಲೇನು ಅಷ್ಟೊಂದು ದ್ವೇಷ ಇರಲಿಲ್ಲ ನಿಮಗೆ ವಿದ್ಯಾರ್ಥಿ ಆಗಿದ್ದಾಗ, ಯಾವ ಸಂಪತ್ತನ್ನು ನಿಮ್ಮದನ್ನು ಮಾಡ್ಕೋಬೇಕು ಅನ್ನೋ ಆಕಾಂಕ್ಷೆಯಿಂದ ನಿಮ್ಮ ಈ ಭಾವನೆಗಳನ್ನು ಬದಲಾವಣೆ ಮಾಡ್ಕೊತಾ ಬಂದ್ರಿ. ಏನು ವಿಶೇಷವಾದಂಥ ಪುರಸ್ಕಾರಗಳನ್ನು ಪಡೆಯೋದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಿ? ಚರಿತ್ರೆಯನ್ನು ನೀವು ಹೇಳೋದಕ್ಕೆ ಹೊರಟಾಗ ಆ ಚಾರಿತ್ರಿಕ ಸಾಮಗ್ರಿ ಅನ್ನೋದು ಹಿಸ್ಟಾರಿಕಲ್ ಡಾಕ್ಯುಮೆಂಟ್, ಹಿಸ್ಟ್ರಿ ಡಾಕ್ಯುಮೆಂಟ್ ಇಲ್ಲದೆ ಹಿಸ್ಟ್ರಿ ಇಲ್ಲ ಅಂತ ಹೇಳಿ ಪಾಠ ಹೇಳ್ತಾ ಇದ್ರು. ನೀವು ಆ ಡಾಕ್ಯುಮೆಂಟೇ ಇದೆ ನಿಮ್ಗೆ ಇಷ್ಟ ಬಂದಂಥ ಹಿಸ್ಟ್ರಿ. ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ನಾವು ಸ್ಟೂಡೆಂಟ್ ಆಗಿದ್ದಾಗ ಅವನೇನೇನೋ ದುರಾಡಳಿತ ದೌರ್ಜನ್ಯ ಏನು ಇವತ್ತಿನ ಜಾಸ್ತಿ ಆಯ್ತು. ಅವಂದೇ ಕತೆ ಬರೆಯೋದು ಅವರನ್ನು ಅದಂಥದ್ದು ಇದೆಯಲ್ಲ ಅದರಲ್ಲಿ ಅದು ಏನು ನಾಚಿಕೆ ಆಗೋದು. ನಾನು ಒಂದ್ಸಲ ಎಲ್ಲೋ ಹೇಳಿದ್ದೆ ಅದನ್ನು ಕೇಳಿ ನೀವು ನಮ್ಮ ಜನ ಅವತ್ತು ತಿರುಗಿ ಬೀಳಲಿಲ್ವಲ್ಲ ಅಂತ ದುಃಖ ಪಡ್ತೀರಾ? ಅವರು ಅಷ್ಟೊಂದು ಹೀನಾಯವಾದಂಥ ರೀತಿಯಲ್ಲಿ ಉಪಟಳ ಸಿಕ್ಕಾಕೋದ್ರಲ್ಲ ಅಂತ ಸಾಂತ್ವನ ಹೇಳಕ್ಕೆ ಹೋಗ್ತೀರಾ? ಅಥವಾ ಯಾವನೋ ಇವತ್ತಿದಾನಲ್ಲ ಇವನೇ ಅದಕ್ಕೆ ರೆಸ್ಪಾನ್ಸಿಬಲ್, ಇವನು ಓದಿಲ್ಲ, ಇವನು ಹೊಡಿಲ್ವ, ಇವನು ಊಟ ಹಾಕ್ಬಾಡ್ರು, ಇವನು ಮನೆ ಕೊಡ್ಬಾಡ್ರು, ಇನ್ನೇನೋ ಮಾಡಬೇಕು. ಇತಿಹಾಸವನ್ನು ನಾವು ಎಷ್ಟರ ಮಟ್ಟಿಗೆ ಬಳಸ್ಕೋತೀವಿ ಮತ್ತು ಯಾವ ಕ್ರಮವನ್ನು ಅನುಸರಿಸ್ತೇವೆ? ಯಾವನಾದ್ರು ಅವ್ರು ನಿಂತ್ಕೊಂಡು ಇಲ್ಲಿ ಹುಟ್ಟಿದ್ರೇ ಮೋಕ್ಷ ಸಿಕ್ಕೋದು ಅಂತ ಹೇಳಿದ್ರೆ ನಿನ್ನಂಥ ಪಾದಕ್ಕೆ ಇನ್ನೊಬ್ಬಿಲ್ಲ ಅಂಥೇಳಿ ನಾವು ಅವಷ್ಟೆಲ್ಲ ದೂಡಬೇಕಾಗಿ. ಆದರೆ ನಾವು ಹೆಚ್ಚು 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 ಈ ಅವೈಚಾರಿಕತೆ ಕಡೆಗೆ ಬರೋದು ಅಷ್ಟೇ. ಮೊನ್ನೆ ನಮ್ಮ ಎಮ್ ಆರ್ ಎನ್ ಮೂರ್ತಿ ಅವರು ಇಂಡಿಯನ್ ಸೈನ್ಸ್ ಪ್ರೊಫೆಸರು ನಮ್ಮಲ್ಲಿ ಬಂದೊಂದು ಉಪನ್ಯಾಸ ಕೊಟ್ಟರು. ಅವ್ರು ಹೇಳಿದ್ರು ಕಡೆಗೆ ನೋಡ್ರಿ ನೀವು ವೈಚಾರಿಕತೆ ಅನ್ನೋದನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಗ್ರವಾಗಿ ತಿಳುವಳಿಕೆಯಿಂದ ಅನುಷ್ಠಾನಕ್ಕೆ ತರೋ ಕೆಲಸ ಮಾಡಿದ್ರೆ ಇಂಥ ದೈತ್ಯ ಶಕ್ತಿಗಳೇನಿವೆ, ರಾಕ್ಷಸ ವಂಶಗಳೇನಿವೆ ಅವನ್ನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತಪ್ಪ. ತರ್ಕ ವಾಸ್ತವಿಕತೆಯನ್ನು ಗ್ರಹಿಸ್ತಕ್ಕಂಥ ವಿಧಾನ, ಯಾವುದೇ ಒಂದು ವಿಚಾರವನ್ನು ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ, ನಾವು ಹೆಚ್ಚೆಚ್ಚು ಅದಕ್ಕೆ ವಿರುದ್ಧವಾದಂಥ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ಶ್ರೀರಾಮಚಂದ್ರನಿಗೆ ಆರ್ತಿ ಆಗೋದು ನೋಡ್ಬಿಟ್ರೆ ಪಾವನವಾಗುತ್ತೆ. ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎಲ್ಲ ಸೋತ್ಬಿಟ್ಟು ನಾವು ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ, ಏನಿಲ್ಲ ಮಾಡಿದ್ರೆ ನಾಗರಾಜ್ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.